ಬಿಟ್ಕಾಯಿನ್ ಹಗರಣದಲ್ಲಿ ಸಿದ್ದರಾಮಯ್ಯ ಪುತ್ರ ಪರೋಕ್ಷವಾಗಿ ಸಿದ್ದರಾಮಯ್ಯ ಪುತ್ರನತ್ತ ಬೆರಳು ಮಾಡಿದ ಬಿಜೆಪಿ ಶ್ರೀಕಿ ಫ್ರೆಂಡ್ಸ್ ಹೇಮಂತ್ ಮುದ್ದಪ್ಪ ಸುನೀಶ್ ಹೆಗಡೆ ಜೊತೆ ರಾಕೇಶ್ ಸಿದ್ದರಾಮಯ್ಯ ಬಿಟ್ಕಾಯಿನ್ ಹಗರಣದಲ್ಲಿ ಸಿದ್ದರಾಮಯ್ಯ ಪುತ್ರ ಪರೋಕ್ಷವಾಗಿ ಸಿದ್ದರಾಮಯ್ಯ ಪುತ್ರನತ್ತ ಬೆರಳು ಮಾಡಿದ ಬಿಜೆಪಿ ಶ್ರೀಕಿ ಫ್ರೆಂಡ್ಸ್ ಹೇಮಂತ್ ಮುದ್ದಪ್ಪ ಸುನೀಶ್ ಹೆಗಡೆ ಜೊತೆ ರಾಕೇಶ್ ಸಿದ್ದರಾಮಯ್ಯ राकेश सिद्दरामय्या इरो फोटो ट्वीट माडिदे बीजेपी श्रीकी जोतेगे हेमंत मुद्दप्पा सुनीश हेगड़े गाढ़ स्नेहवन्न होंदिद्रु श्रीकी मूलक गेमिंग साइट ई पोर्टल हैक माडिसिद्रु अन्नोदु पोलीस दाखलेयल्लिदे सुनीश हेगड़े हेमंत यार जोतेगिद्दारे ओम्मे नोडि सिद्दरामय्यागे ट्वीट मूलक बीजेपी टांगन्न कोट्टिदे राकेश सिद्दरामय्या इरो फोटोवन्न बीजेपी ट्वीट माडिदे ಪರೋಕ್ಷವಾಗಿ ಸಿದ್ದರಾಮಯ್ಯ ಪುತ್ರನತ್ತ ಬೊಟ್ಟು ಮಾಡಿದೆ ಬಿಜೆಪಿ ಬಿಟ್ಕಾಯಿನ್ ಹಗರಣದಲ್ಲಿ ಈಗ ಸಿದ್ದರಾಮಯ್ಯ ಪುತ್ರ ಪರೋಕ್ಷವಾಗಿ ಸಿದ್ದರಾಮಯ್ಯ ಪುತ್ರನತ್ತ ಬೆರಳು ಮಾಡಿದ ಬಿಜೆಪಿ ರಾಕೇಶ್ ಸಿದ್ದರಾಮಯ್ಯ ಇರೋ ಫೋಟೋವನ್ನ ಬಿಜೆಪಿ ಟ್ವೀಟ್ ಮಾಡಿದೆ ಬಿಟ್ಕಾಯಿನ್ ಹ್ಯಾಕರ್ ಶ್ರೀಕಿ ಜೊತೆಗೆ ಹೇಮಂತ್ ಮುದ್ದಪ್ಪ ಹಾಗೂ ಸುನೀಶ್ ಹೆಗಡೆ ಗಾಢ ಸ್ನೇಹವನ್ನ ಹೊಂದಿದ್ರು श्रीकी मूलक गेमिंग साइट ई पोर्टल हैक माडिसिद्रु अन्नोदु पोलीस दाखलेयल्लिदे ई फोटोवन्न ट्वीट माडिदे बीजेपी अदरल्ली राकेश सिद्दरामय्य कूड इद्दारे मूलक परोक्षवागि सिद्दरामय्य पुत्रनत्त बोट्टु माडिदे बीजेपी सिद्दरामय्यगे ट्वीट मूलक बीजेपी टांग कोट्टिदे सुनीश हेगड़े हेमंत यार जोतेगिद्दारे ओम्मे नोडि अंत जोतेगिद्दವರು ರಾಕೇಶ್ ಸಿದ್ದರಾಮಯ್ಯ ಸತ್ತವರ ಹೆಸರಲ್ಲಿ ನಡೀತಾ ಇರುವಂತಹ ರಾಜಕೀಯ ಇದು ಬಿಜೆಪಿ ಕಾಂಗ್ರೆಸ್ ಬಿಟ್ಕಾಯಿನ್ ಬಡಿದಾಟ ರಾಕೇಶ್ ಸಿದ್ದರಾಮಯ್ಯರನ್ನ ಎಳೆತಂದ ಬಿಜೆಪಿ बीजेपी कांग्रेस बिटकॉइन बड़िदाटदल्लि राकेश सिद्दरामय्यरन्न बीजेपी एळेतंदिदे बीजेपी विरुद्ध सिद्दरामय्य केंडामंडलरागिद्दारे सत्तवर बग्गे मातनाडोरिगे मान मर्यादे इल्ल अंत केंड कारिद्दारे सिद्दरामय्य मृतर बग्गे हीगे माताडतारल्ल एनु हेळबेकु राकेश ईग बदुकिल्ल अदर बग्गे मातनाडल्ल बीजेपी विरुद्ध सिद्दरामय्य आक्रोशवन्न व्यक्तपडिसिद्दारे बीजेपी कांग्रेस बिटकॉइन बड़िदाट तारकक्केर्ता इदे राकेश सिद्दरामय्यरन्न बीजेपी एळेतंदिदे इदे विचारक्के सिद्दरामय्य सिट्टागिद्दारे राकेश अवरद हळे फोटो यावदो इट्कोंडु ಈಗಾಗಲೇ ಶ್ರೀಕಿ ಜೊತೆ ಇರತಕ್ಕಂತವರು ಇವ್ರ ಜೊತೆ ಇದ್ರು ಸಂಬಂಧ ಇದೆ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ ಆ ಮುಖಾಂತರ ಎಲ್ಲ ಒಂದು ಕಡೆ ಸಣ್ಣ ರಾಜಕೀಯ ಪ್ರದರ್ಶನ ಮಾಡ್ತಾರೆ ರಾಕೇಶ್ ಅವರು ಜೊತೆ ಈ ಹಿಂದೆ ಇರತಕ್ಕಂತದ್ದು ಯಾರು राकेश बदकिल अद्र बे मत राकेश बदकारे मत बदकिल बहुत या केदी मान मर्याद राकेश बदकारा बदकिल बहुत मत प्रयोजन मानू इला मर्यादेनू इला बदकिरोर बद सत्तोगिरोर बग्गे एल्ल प्रस्ताप माडोदु दिवंगत राकेश अवरद हळे फोटो यावदो इट्कोंडु ಈಗಾಗಲೇ ಶ್ರೀಕಿ ಜೊತೆ ಇರತಕ್ಕಂತವರು ಇವ್ರ ಜೊತೆ ಇದ್ರು ಸಂಬಂಧ ಇದೆ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ ಆ ಮುಖಾಂತರ ಎಲ್ಲ ಒಂದು ಕಡೆ ಸಣ್ಣ ರಾಜಕೀಯ ಪ್ರದರ್ಶನ ಮಾಡ್ತಾರೆ ರಾಕೇಶ್ ಅವರು ಜೊತೆ ಈ ಹಿಂದೆ ಇರತಕ್ಕಂತದ್ದು ಯಾರು ಒಂದು ಫೋಟೋವನ್ನು ರಾಕೇಶ್ ಈಗ ಬದಕಿಲ್ಲ ಅದರ ಬಗ್ಗೆ ಮಾತಾಡೋಣ राकेश बदकारे मत बदकिल बहुत या केदी मान मर्याद राकेश बदकारा बदकिल बहुत मत प्रयोजन मानू इला मर्यादेनू इला बदकिरोर बहुत सत्तोगिरोर बग्गे एल्ल प्रस्ताप माडोदु दिवंगत राकेश अवरद हळे फोटो यावदो इट्कोंडु ಈಗಾಗಲೇ ಶ್ರೀಕಿ ಜೊತೆ ಇರತಕ್ಕಂತವರು ಇವ್ರ ಜೊತೆ ಇದ್ರು ಸಂಬಂಧ ಇದೆ ಅಂತ ಹೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ ಆ ಮುಖಾಂತರ ಎಲ್ಲ ಒಂದು ಕಡೆ ಸಣ್ಣ ರಾಜಕೀಯ ಪ್ರದರ್ಶನ ಮಾಡ್ತಾರೆ ರಾಕೇಶ್ ಅವರು ಜೊತೆ ಈ ಹಿಂದೆ ಇರತಕ್ಕಂತದ್ದು ಯಾರು ಒಂದು ಫೋಟೋವನ್ನು ರಾಕೇಶ್ ಈಗ ಬದುಕಿಲ್ಲ ಅದರ ಬಗ್ಗೆ ಮಾತಾಡೋಣ ರಾಕೇಶ್ ಬದುಕಿದ್ದಾರೆ ಈಗ ಮತ್ತೆ ಬದುಕಿಲ್ಲದವ್ರ ಬಗ್ಗೆ ಯಾಕೆ ಕೇಳಕ್ಕೆ ಹೋಗಿರಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಹಾಂ ರಾಕೇಶ್ ಬದುಕಿದ್ದಾರಾ ಬದುಕಿಲ್ಲದವ್ರ ಬಗ್ಗೆ ಮಾತಾಡೋದು ಏನು ಪ್ರಯೋಜನ ಮಾನನೂ ಇಲ್ಲ ಮರ್ಯಾದೆನೂ ಇಲ್ಲ ಅವರಿಗೆ ಬದುಕಿರೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಬಿಜೆಪಿ ಕಾಂಗ್ರೆಸ್ ಬಿಟ್ಕಾಯಿನ್ ಬಡಿದಾಟ ಈಗ ತಾರಕಕ್ಕೆ ಏರ್ತಾ ಇದೆ. ತೀರಾ ಸತ್ತವರ ಹೆಸರಲ್ಲೂ ಕೂಡ ರಾಜಕೀಯ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ರಿಯಾಕ್ಷನ್ ಹೇಗಿತ್ತು ಇದಕ್ಕೆ? ಖಂಡಿತ ಒಂದು ಹಂತಕ್ಕೆ ಬಿಟ್ಕಾಯಿನ್ ಹಗರಣ ಏನಿದೆ ಇದು ಪರ್ಸನಲ್ ಅಟ್ಯಾಕ್ ಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಈ ಹಿಂದೆ ಪ್ರಿಯಾಂಕಾ ಖರ್ಗೆ ವಿಚಾರವಾಗಿಯೂ ಕೂಡ ಬಿಜೆಪಿಯ ನಾಯಕರು ಪರ್ಸನಲ್ ಅಟ್ಯಾಕ್ ಅನ್ನ ಮಾಡಿದ್ರು. ಅದಕ್ಕೆ ಖರ್ಗೆ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ಅವರ ಪುತ್ರ ರಾಕೇಶ್ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಕೇಶ್ ಅವರ ಫೋಟೋವನ್ನ ಹಾಕುವ ಮೂಲಕ ಒಂದು ಟ್ವೀಟ್ ಅನ್ನ ಏನು ಬಿಜೆಪಿ ಅವರು ಮಾಡಿದ್ರು. ಶಿಕಿಯ ಆಪ್ತರೊಬ್ರು ರಾಕೇಶ್ ಜೊತೆ ಇದ್ರು ಅನ್ನುವಂತ ಆರೋಪವನ್ನು ಏನು ಬಿಜೆಪಿ ಮಾಡಿತ್ತು. ಅದಕ್ಕೆ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ರಾಕೇಶ್ ಅವರು ಈಗ ಜೀವಂತ ಇಲ್ಲದಿದ್ದವರ ಬಗ್ಗೆ ಮಾತನಾಡುವಂಥದ್ದು ಅವರಿಗೆ ಮಾನ ಮರ್ಯಾದೆ ಇಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಸೂಕ್ಷ್ಮವಾಗಿ ಬಿಜೆಪಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಓಕೆ, ತೀರಾ ಪರ್ಸನಲ್ ಅಟ್ಯಾಕ್ ಬೇಕಿತ್ತ ಈ ವಿಚಾರದಲ್ಲಿ? ಖಂಡಿತ ಬೇಡ. ಯಾಕಂದ್ರೆ ಬಿಟ್ಕಾಯಿನ್ ಹಗರಣ ಏನಿದೆ ಕಂಟೆಂಟ್ ವೈಸ್ ಚರ್ಚೆ ಆಗ್ಬೇಕು. ಯಾಕಂದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಹಗರಣ ಅನ್ನುವಂತ ಮಾತುಗಳು ಮಾಹಿತಿಗಳು ಇರುವಂತದ್ದು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಟ್ಕಾಯಿನ್ ಟ್ರೇಡಿಂಗ್ ಆಗುತ್ತೆ, ಭಾರತದಲ್ಲಿ ಈ ರೀತಿಯ ಬಿಟ್ಕಾಯಿನ್ ಹ್ಯಾಕಿಂಗ್ ನಡೀತಾ ಇರುವಂತದ್ದು ಇದು ಭಾರತಕ್ಕೂ ಕೂಡ ಮುಜುಗರದ ಸಂಗತಿ. ಹಾಗಾಗಿ ಈ ಮೊದಲು ಇದು ಬೆಳಕಿಗೆ ಬಂದಿರುವಂತಹ ಪ್ರಕರಣ ಭಾರತದಲ್ಲಿ ಬಿಟ್ಕಾಯಿನ್ ಹ್ಯಾಕಿಂಗ್ ಬಗ್ಗೆ, ಆ ಕಾರಣಕ್ಕೆ ಈ ಹಗರಣ ಏನಿದೆ ಇದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು ಬಿಟ್ಕಾಯಿನ್ ಹ್ಯಾಕಿಂಗ್ ಬಗ್ಗೆ. ಅದನ್ನ ಹೊರತಾಗಿ ಇನ್ನುಳಿದಂತ ರಾಜಕಾರಣ ಇಲ್ಲಿ ಬೆರೀತಾ ಇದೆ ಅಂತ ಹೇಳ್ಬೋದು. ಪರ್ಸನಲ್ ಅಟ್ಯಾಕ್ಗಳು ನಡೀತಾ ಇದೆ. ಟೆಕ್ನಿಕಲಿಯಾಗಿ ಬಿಟ್ಕಾಯಿನ್ ಹಗರಣ ಏನಾಗಿದೆ ಅನ್ನುವಂಥದ್ದನ್ನ ಟೆಕ್ನಿಕಲ್ ಆಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ. ಮತ್ತೆ ಪೊಲೀಸ್ ಇಲಾಖೆ ಕೂಡ ಸಿಟಿ ಅವರಿಂದ ಬಿಟ್ಕಾಯಿನ್ ನ ವಶಪಡಿಸಿಕೊಳ್ಳುವಲ್ಲಿ ಕೂಡ ವಿಫಲ ಆಗಿದ್ದಾರೆ. ಪೊಲೀಸರಿಗೂ ಕೂಡ ಇದೊಂದು ಹೊಸ ಪ್ರಕರಣ, ಅವರು ಕೂಡ ಎಲ್ಲ ಒಂದ್ ಕಡೆ ಎಡವಿದ್ದಾರೆ ಅನ್ನೋಂತಾನೆ ಹೇಳ್ಬೋದು. ಓಕೆ ಗಿರೀಶ್, ಹಾಗೆ ಸಂಪರ್ಕದಲ್ಲಿರಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೋತಾ ಇರೋದು ಯಾಕೆ? 2013ರಿಂದಲೂ ತನಿಖೆ ನಡೆಸಿ ನ್ಯಾಯಾಂಗ ತನಿಖೆ ಆಗಲಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಬಿಜೆಪಿಯವರು ಸುಮ್ಮನೆ ಬಿಟ್ಕಾಯಿನ್ ಬಗ್ಗೆ ಮಾತಾಡ್ತಿದ್ದಾರಾ? ಯಾಕೆ ಎಲ್ಲರೂ ಬಿಟ್ಕಾಯಿನ್ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ? ಏನೋ ಇದೆ ಅಂತ ಆಯ್ತಲ್ಲ, ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ. 2013ರಿಂದಲೂ ತನಿಖೆ ನಡೆಸಲಿ, ನ್ಯಾಯಾಂಗ ತನಿಖೆ ಆಗಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಅವ್ರು ಏನಾಗಿದೆ ಕುಂಬಳಕಾಯಿನ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟುಗಳಾಗೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಜನ ರಿಯಾಕ್ಟ್ ಮಾಡಬೇಕಾದ್ರೆ ಏನೋ ಸತ್ಯ ಇರಬೇಕಲ್ವಾ? ಬೆಂಕಿ ಇದ್ರೆ ತಾನೇ ಹೊಗೆ ಬರೋದು. ಆಯ್ತಪ್ಪ, ಯಾರ ಕಾಲದಲ್ಲಾರ ಆಗಿರಲಿ, ನೀವು ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ. ಬಿಟ್ಕಾಯಿನ್ ಯಾವ ಕಾಲದಿಂದ ಅದು ಇದು ಬಂದಿದೆ, ಬೆಳಕಿಗೆ ಬಂದಿದೆ, ಅಲ್ಲಿಂದ ಆಗಲಿ ಮಾಡಲಿ. ಅವ್ರು ಏನಾಗಿದೆ ಕುಂಬಳಕಾಯಿನ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟುಗಳಾಗೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಜನ ರಿಯಾಕ್ಟ್ ಮಾಡಬೇಕಾದ್ರೆ ಏನೋ ಸತ್ಯ ಇರಬೇಕಲ್ವಾ? ಬೆಂಕಿ ಇದ್ರೆ ತಾನೇ ಹೊಗೆ ಬರೋದು. ಆಯ್ತಪ್ಪ, ಯಾರ ಕಾಲದಲ್ಲಾರ ಆಗಿರಲಿ, ನೀವು ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ. ಬಿಟ್ಕಾಯಿನ್ ಯಾವ ಕಾಲದಿಂದ ಅದು ಇದು ಬಂದಿದೆ, ಬೆಳಕಿಗೆ ಬಂದಿದೆ, ಅಲ್ಲಿಂದ ಆಗಲಿ ಮಾಡಲಿ. ಅವ್ರು ಏನಾಗಿದೆ ಕುಂಬಳಕಾಯಿನ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟುಗಳಾಗೋದು. ಬಿಟ್ಕಾಯಿನ್ ಹಗರಣವನ್ನ ನ್ಯಾಯಾಂಗ ತನಿಖೆ ನಡೆಸಿ. ಬಿಟ್ಕಾಯಿನ್ ಹಗರಣ ಯಾರ ಕಾಲದಲ್ಲೇ ನಡೆದಿದೆ, ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ನಮ್ಮ ಕಾಲದ ಅವಧಿಯನ್ನ ಸೇರಿಸಿಯೇ ತನಿಖೆಗೆ ಕೊಡಿ, ಸುಪ್ರೀಂ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ. ಯಾರು ತಪ್ಪು ಮಾಡಿದ್ದಾರೆ ಗೊತ್ತಾಗುತ್ತಲ್ಲ, ಸಿದ್ದರಾಮಯ್ಯ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ನ್ಯಾಯಾಂಗ ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಬಿಟ್ಕಾಯಿನ್ ಹಗರಣ ಯಾರ ಕಾಲದಲ್ಲೇ ನಡೆದಿಲ್ಲ. ಸಮಗ್ರ ತನಿಖೆ ಆಗಲಿ, ನ್ಯಾಯಾಂಗ ತನಿಖೆ ನಡೆಸಿ, ಸುಪ್ರೀಂ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ ಅಂತ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ. ನಮ್ಮ ಕಾಲದ್ದು ಶೇರ್ ಮಾಡಲಿ, ತನಿಖೆ ಮಾಡಿಸಿ, ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು SIT ಮಾಡಿ ತನಿಖೆ ಮಾಡಿ. ನಮ್ಮದೇನು ತಕರಾರು ಇಲ್ವಲ್ಲ, ಮಾಡಿಸಿ. ನೀವು ಅಧಿಕಾರದಲ್ಲಿದ್ದೀರಿ, ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆ, ಸರ್ವಪಕ್ಷ ಅಧಿಕಾರದಲ್ಲಿದೆ, ಇಲ್ಲಿ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ. ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿ. ಅವ್ರು ತಪ್ಪಿತಸ್ಥರೋ ನಾವು ತಪ್ಪಿತಸ್ಥರೋ ಯಾರು ತಪ್ಪಿತಸ್ಥರು, ತಪ್ಪು ಮಾಡಿದವ್ರು ಸಿಕ್ಕಾಕೊಳ್ಳಿ. ನಮ್ಮ ಕಾಲದ್ದು ಶೇರ್ ಮಾಡಲಿ, ತನಿಖೆ ಮಾಡಿಸಿ, ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು SIT ಮಾಡಿ ತನಿಖೆ ಮಾಡಿ. ನಮ್ಮದೇನು ತಕರಾರು ಇಲ್ವಲ್ಲ, ಮಾಡಿಸಿ. ನೀವು ಅಧಿಕಾರದಲ್ಲಿದ್ದೀರಿ, ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆ, ಸರ್ವಪಕ್ಷ ಅಧಿಕಾರದಲ್ಲಿದೆ, ಇಲ್ಲಿ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ. ಒಂದು ಜುಡಿಷಿಯಲ್ ಎಂಕ್ವೈರಿ ಮಾಡಿ ಅಂಡರ್ ದಿ ಸೂಪರ್ವಿಷನ್ ಆಫ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿ. ಅವ್ರು ತಪ್ಪಿತಸ್ಥರೋ ನಾವು ತಪ್ಪಿತಸ್ಥರೋ ಯಾರು ತಪ್ಪಿತಸ್ಥರು, ತಪ್ಪು ಮಾಡಿದವ್ರು ಸಿಕ್ಕಾಕೊಳ್ಳಿ. ನಮ್ಮ ಕಾಲದ್ದು ಸೇರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.